ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೇಸು ಮುಗಿದೇ ಹೋಯಿತು ಅಂತ ಮಾಡಿದ್ವಿ ನಾವು ಇನ್ನೂ ಶುರುನೇ ಆಗಿಲ್ಲ ಅಂತಾರೆ ಕೋಲ್ಕತ್ತಾ ಹೈಕೋರ್ಟಿನ ಜಡ್ಜ್ ಅಭಿಜಿತ್ ಗಂಗೋಪಾಧ್ಯಾಯ ಅವರು ಯಾವ ಪ್ರಕರಣ ಪಶ್ಚಿಮ ಬಂಗಾಳದ ಶಿಕ್ಷಕ ಭರ್ತಿ ಹಗರಣ ಯಾರು ಇದರ ಆರೋಪಿಗಳು ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಮೊದಲೇದಾಗಿ ಶಿಕ್ಷಣ ಸಚಿವ ಹಾಗೂ ಮಮತಾ ಬ್ಯಾನರ್ಜಿಯವರ ಏಕೈಕ ನಿಕಟವರ್ತಿ ಪಾರ್ಥ್ ಚಟರ್ಜಿ ಅದಾದಮೇಲೆ ಆತನ ಪ್ರಿಯತಮೆ ಅರ್ಪಿತಾ ಮುಖರ್ಜಿ ಜೊತೆಗೆ ಮಾಣಿಕ್ ಭಟ್ಟಾಚಾರ್ಯ ಎಜುಕೇಷನ್ ಬೋರ್ಡಿನ ಅಧ್ಯಕ್ಷ ಈ ಮೂರು ಜನರ ಮೇಲೆ ಮೊಕದ್ದಮೆ ಮಾಡಲಾಯಿತು ಐವತ್ತು ಕೋಟಿ ರೂಪಾಯಿ ನಗದನ್ನು ವಶಪಡಿಸಿಕೊಳ್ಳಲಾಯಿತು ಇವರ ಅಪಾರ್ಟ್ಮೆಂಟ್ಗಳನ್ನು ಸೀಸ್ ಮಾಡಲಾಯಿತು ಇವರ ಹನ್ನೊಂದು ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳಲಾಯಿತು ಅರ್ಪಿತಾ ಮುಖರ್ಜಿ ಹೆಸರಿನಲ್ಲಿದ್ದಂಥ ಹಲವಾರು ನಾಣ್ಯಗಳನ್ನೆಲ್ಲ ವಶಪಡಿಸಿಕೊಳ್ಳಲಾಯಿತು ಅಲ್ಲಿಗೆ ಪ್ರಕರಣ ಮುಗೀತು ಅಂತ ನಾವು ನೀವು ಭಾವಿಸಿದ್ವಿ ಆದರೆ ಅಲ್ಲಿಂದ ಕಾರ್ಯಕ್ರಮ ಶುರುವಾಗತ್ತೆ ಅದು ಕೇವಲ ಸ್ವಾಗತ ಇನ್ನೂ ವಂದನಾರ್ಪಣೆ ಆಗಿಲ್ಲ ಏನು ಹಾಗಂದರೆ ಯಾವಾಗ ಈ ಪ್ರಕರಣವನ್ನು ದಾಳಿಯನ್ನು ಮಾಡಲಾಯಿತು ಅದಾದ ಮೇಲೆ ಇದು ಕಲ್ಕತ್ತಾ ಹೈಕೋರ್ಟ್ಗೆ ಹೋಗುತ್ತೆ ಕಲ್ಕತ್ತಾ ಹೈಕೋರ್ಟಲ್ಲಿ ಸಿ ಬಿ ಐಗೆ ಒಂದು ನಿರ್ದೇಶನವನ್ನು ನೀಡುತ್ತೆ ಕಲ್ಕತ್ತಾ ಹೈಕೋರ್ಟ್ ಏನಂತ ನೀವು ಒಂದು ಕಮಿಟಿಯನ್ನು ಮಾಡಿ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿ ಆ ಟಾಸ್ಕ್ ಫೋರ್ಸಲ್ಲಿ ಆರು ಜನ ಸದಸ್ಯರಿರಲಿ ಆ ಸದಸ್ಯರು ಈ ಇಡೀ ಹಗರಣದ ಯಾರ್ಯಾರು ಆರೋಪಿಗಳಾದರೂ ಅವ್ರನ್ನ ಪತ್ತೆ ಹಚ್ಚಲಿ ಪತ್ತೆ ಹಚ್ಚಿ ಅವರ ಮೇಲೆ ಆರೋಪ ಪಟ್ಟಿಯನ್ನು ನೀವು ಕೋರ್ಟಿಗೆ ಸಲ್ಲಿಸಬೇಕು ನೀವು ಮಾಡುವ ಎಲ್ಲ ತನಿಖೆಗಳೇನಿದ್ದಾವೆ ಆ ತನಿಖೆ ಹೈಕೋರ್ಟಿನ ನಿಗಾವಣೆಯಲ್ಲಿ ನಡೆಯಬೇಕು ಜೊತೆಗೆ ಈ ಆರು ಜನ ಏನು ಸದಸ್ಯರಿದಾರಲ್ಲ ಈ ಸದಸ್ಯರು ಹೆಡ್ ಕ್ವಾರ್ಟರ್ ಬಿಟ್ಟು ಹೋಗೋ ಹಾಗಿಲ್ಲ ಹೋಗುವ ಹಾಗಿದ್ದರೆ ಕೋರ್ಟಿನ ಅನುಮತಿಯನ್ನು ಪಡೆಯಬೇಕು ಅಂತ ಕಲ್ಕತ್ತಾ ಹೈಕೋರ್ಟ್ ನಿರ್ದೇಶನವನ್ನು ನೀಡಿತ್ತು ಅದರ ಪ್ರಕಾರ ಸಿ ಬಿ ಐನವರು ಆರು ಜನರ ಸದಸ್ಯರನ್ನು ಪೊಲೀಸ್ ಆಫೀಸರ್ಗಳನ್ನ ನೇಮಕ ಮಾಡಿ ಒಂದು ಎಸ್ ಐ ಟಿಯನ್ನು ಮಾಡಿತ್ತು ಟಾಸ್ಕ್ ಫೋರ್ಸನ್ನು ಮಾಡಿತ್ತು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟಾಸ್ಕ್ ಫೋರ್ಸನ್ನು ಮಾಡಿತ್ತು ಆದರೆ ನಿನ್ನೆ ನಡೆದಂಥ ವಿಚಾರಣೆಯ ಸಂದರ್ಭದಲ್ಲಿ ಕಲ್ಕತ್ತಾ ಹೈಕೋರ್ಟಿನ ನ್ಯಾಯಮೂರ್ತಿಗಳಾದಂಥ ಅಭಿಜಿತ್ ಅವರು ಸಿ ಬಿ ಐ ಅವ್ರನ್ನ ಇನ್ನಿಲ್ಲದ ಹಾಗೆ ತರಾಟೆಗೆ ತೆಗೆದುಕೊಳ್ಳಿದ್ದಾರೆ ಏನಂತ ಇಲ್ಲಿಯವರೆಗೂ ನೀವು ಪ್ರಕರಣದ ಆಳಕ್ಕೆ ಇಳಿದೇ ಇಲ್ಲ ಸರಿಯಾದ ರೀತಿಯಲ್ಲಿ ತನಿಖೆ ನಡೀತಾ ಇಲ್ಲ ನಿಜವಾಗಿಯೂ ಅಲ್ಲಿ ಕಾರ್ಯತತ್ಪರತೆಯಿಂದ ದಕ್ಷತೆಯಿಂದ ಹಾಗೂ ಶ್ರದ್ಧೆಯಿಂದ ನಿಷ್ಠೆಯಿಂದ ಈ ಪ್ರಕರಣದ ತನಿಖೆ ಈವರೆಗೂ ಆಗಿಲ್ಲ ಅಂತ ಮೇಲ್ನೋಟಕ್ಕೆ ಕಲ್ಕತ್ತಾ ಹೈಕೋರ್ಟ್ಗೆ ಕಾಣ ಇದೆ ಒಂದು ವೇಳೆ ನೀವು ನೇಮಕ ಮಾಡಿದಂಥ ಸದಸ್ಯರು ಯಾರಾದರೂ ಶ್ರದ್ಧೆಯಿಂದ ಕೆಲಸ ಮಾಡದೆ ಹೋದರೆ ಅವರನ್ನು ಕಿತ್ತು ಹಾಕಿ ಬೇರೆಯವರನ್ನು ಆ ಜಾಗಕ್ಕೆ ತೆಗೆದುಕೊಂಡು ಬನ್ನಿ ಪ್ರಕರಣದ ಆಳಕ್ಕೆ ಇಳಿದು ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿ ಕಲ್ಕತ್ತಾ ಹೈಕೋರ್ಟ್ ನಮ್ಮ ಬೆಂಚ್ಗೆ ನಮ್ಮ ಪೀಠದ ಮುಂದೆ ವರದಿಯನ್ನು ಸಲ್ಲಿಸಬೇಕು ಆರೋಪ ಪಟ್ಟಿಯನ್ನು ಸಲ್ಲಿಸಬೇಕು ಎಂಥದೇ ಆಗಿರಲಿ ಯಾರೇ ಪ್ರಬಲರಾಗಿರಲಿ ಎಂಥದೇ ಅವರಿಗೆ ಸಾಮರ್ಥ್ಯ ಶಕ್ತಿ ಇರಲಿ ಎಂಥ ವಶೀಲಿಬಾಜಿ ಇದ್ದರೂ ನೀವು ಯಾವುದೇ ಹಿಂದೆ ಬೀಳಲಾರದೆ ಮುಜುಗರ ಪಟ್ಟುಕೊಳ್ಳಲಾರದೆ ಈ ಪ್ರಕರಣದ ಕುರಿತು ಸಂಪೂರ್ಣವಾದಂಥ ತನಿಖೆಯನ್ನು ಮಾಡಬೇಕು ಅಂತ ಸರಿಯಾದಂಥ ತರಾಟೆಗೆ ಸಿ ಬಿ ಐಯನ್ನು ಗಂಗೋಪಾಧ್ಯಾಯವರು ತೆಗೆದುಕೊಂಡಿದ್ದಾರೆ ಅಲ್ಲಿಗೆ ಏನರ್ಥ ಕೇವಲ ಇದು ಮಾಣಿಕ್ ಭಟ್ಟಾಚಾರ್ಯ ಆಗಿರಬಹುದು ಅಥವಾ ಪಾರ್ಥ ಚಟರ್ಜಿ ಆಗಿರಬಹುದು ಅರ್ಪಿತಾ ಮುಖರ್ಜಿ ಅಲ್ಲ ಈ ದುಡ್ಡು ಏನು ಸಂಗ್ರಹ ಆಗಿದೆ ಇದಕ್ಕೆ ಮೇಲೆ ಹೈಕಮಾಂಡ್ನ ಸಂಪೂರ್ಣವಾದ ಆಶೀರ್ವಾದವಿದೆ ಅಂದರೆ ಮಮತಾ ಬ್ಯಾನರ್ಜಿ ಅವರಿಗೆ ನಿಯಮಿತವಾಗಿ ದುಡ್ಡು ಹೋಗ್ತಾ ಇದೆ ಅನ್ನೋದು ಸ್ವತಃ ಮೇಲ್ನೋಟಕ್ಕೆ ಕಲ್ಕತ್ತಾ ಹೈಕೋರ್ಟ್ಗೆ ಮನವರಿಕೆಯಾಗಿದೆ ಆದ್ದರಿಂದ ಅದು ಹೇಳ್ತಾ ಇದೆ ದಯವಿಟ್ಟು ಸರಿಯಾಗಿ ತನಿಖೆಯನ್ನು ಮಾಡಿ ತನಿಖೆಯನ್ನು ಮಾಡಿ ನನ್ನೆದ್ರಿಗೆ ಆರೋಪ ಪಟ್ಟಿಯನ್ನು ಸಲ್ಲಿಸಿ ಯಾವುದೇ ವ್ಯಕ್ತಿಯನ್ನು ಬಿಡಬೇಡಿ ಏಕೆಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಇದು ಶಿಕ್ಷಕ ಭರ್ತಿಯಲ್ಲಿ ಇಂಥದ್ದೊಂದು ಘೋಟಾಲ ಆಗಿದೆ ಇಂಥದ್ದೊಂದು ದೊಡ್ಡದಾದ ಹಗರಣ ಆಗಿದೆ ಇಂಥದನ್ನು ಬಿಟ್ಟುಬಿಟ್ರೆ ವ್ಯವಸ್ಥೆ ಭ್ರಷ್ಟಾಚಾರ ಇನ್ನೂ ಅತಿರೇಕಕ್ಕೆ ಹೋಗಿಬಿಡತ್ತೆ ಇದಕ್ಕೆ ನಾವು ಅಂಕುಶವನ್ನು ಹಾಕಬೇಕು ಅನ್ನುವಂಥ ಮಾತನ್ನು ಕಳಕಳಿಯನ್ನು ಕಾಳಜಿಯನ್ನು ಜಸ್ಟಿಸ್ ಅಭಿಜಿತ್ ಅವರು ತೋರಿಸಿದ್ದಾರೆ ಈಗ ಸಿ ಬಿ ಐಗೆ ಎಂಥ ಸ್ಥಿತಿ ಬಂದ್ಬಿಟ್ಟಿದೆ ಅಂದರೆ ಈಗಿರುವಂಥ ಎಸ್ ಐ ಟಿ ಅವ್ರ ಕಡೆ ಇವರು ಕೆಲಸ ಮಾಡಿಸ್ಬೇಕು ಇಲ್ಲಾಂದ್ರೆ ಅವರು ಕಿತ್ತೊಗೆದು ಬೇರೆ ಇನ್ನೊಂದು ಕಮಿಟಿಯನ್ನು ಮಾಡಬೇಕು ಅದು ನೇರವಾಗಿ ಮಮತಾ ಅವರನ್ನು ಮುಟ್ಟಬಹುದು ಅಂತ ಎಲ್ಲ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಏನಾಗುತ್ತೆ ಕಾದು ನೋಡೋಣ ಮತ್ತೆ ಅಪ್ಡೇಟ್ಸ್ ಒಂದಿಗೆ ತಮ್ಮ ಮುಂದೆ ಬರ್ತೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ